ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೊಸ ಮಾಹಿತಿ ಹಾಗೂ ಸುದ್ದಿಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಪ್ರೀತಿಯ ಆಯುಷ್ ವಾಹಿನಿಯ ವೀಕ್ಷಕರಿಗೆಲ್ಲ, ಬ್ರಹ್ಮಲಿಖಿತಂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳು. ಬನ್ನಿ, ಯಾವ್ಯಾವ ಮಾಹಿತಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಅವರು ತಿಳಿಸ್ಕೊಡ್ತಾರೆ ಅಂತ ನೋಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರು ಕೇಳಿದಂಥ ಕೆಲವಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರಿ, ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೇ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ನಿಮಗೂ ಇಂಥ ಪ್ರಶ್ನೆಗಳು ಸಾಕಷ್ಟು ಬಂದಿರುತ್ತೆ ಬಹುಶಃ. ಈ ಮನೆಯಲ್ಲಿ ದಿಕ್ಕುಗಳು ಮುಖ್ಯ, ಅದರಲ್ಲೂ ಮುಖ್ಯವಾಗಿ ಈ ನಾರ್ತ್ ಈಸ್ಟ್ ಮೂಲೆಯಲ್ಲಿ ಬೆಡ್ರೂಮ್ ಅಥವಾ ರೂಮ್ ಏನು ಇರಬಾರ್ದು, ಇರಬಹುದಾ, ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗೋಗಿದೆ. ಇದಕ್ಕೆ ಒಂದು ಉತ್ತರವನ್ನ ನೀಡಬೇಕು ಗುರುಗಳೇ. ತಾವು ನಮ್ಮಲ್ಲಿ ಏನ್ ಹೇಳ್ತಾ ಇದ್ರೆ, ಈಶಾನ್ಯಂ ದೇವ ಮಂದಿರಂ ಅಂತ ಹೇಳ್ತಾರೆ. ಅಂದ್ರೆ ಆಕ್ಚುಲಾಗಿ ನಾವು ಕೆಲವು ಗ್ರಂಥಗಳು ತಗೊಂಡಾಗ ಈಶಾನ್ಯ ಭಾಗದಲ್ಲಿ ದೇವರ ಮನೆ ಇದ್ದಿದ್ದಿದ್ರೆ ಆ ಸ್ಥಳವನ್ನ ಎಷ್ಟು ಶುದ್ಧವಾಗಿಡ್ತಾರೋ, ಶುದ್ಧವಾಗಿಡಿ ಅಂತ ಹೇಳ್ತಾರೆ. ಅವ್ರದ್ದು ದೇವರ ಮನೆ ಇರಬೇಕು ಅಂತ ನಿರ್ದಿಷ್ಟವಾಗಿ ಯಾವ ಗ್ರಂಥದಲ್ಲೂ ಹೇಳಿಲ್ಲ. ನಿಮ್ಗೆ ದೇವರು ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ, ಮನೆಯಲ್ಲೇ ದೇವರ ದೇವಸ್ಥಾನ ಮಾಡ್ಕೊಂಡ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಎರಡನೇದಾಗ ಏನಂದ್ರೆ, ಈಶಾನ್ಯಕ್ಕೆ ಹೋಗಿ ಯಾಕೆ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ, ನ್ಯಾಚುರಲ್ ಡೆಕ್ಲಿನೇಷನ್ ನಮ್ಮ ಇಂಡಿಯಾಲ ಅದು, ವೇರ್ ದಿಸ್ ಫ್ರೀ ಫ್ಲೋ ಆಫ್ ಸನ್ಲೈಟ್ ಅಂಡ್ ಏರ್ ಅಂತ ಹೇಳ್ತಾರೆ. ಇವಾಗೆಲ್ಲ ಬ್ಲಾಕ್ ಆಗಿದೆ, ಅದು ಬೇರೆ ವಿಷಯ, ನಾನು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಈಶಾನ್ಯ ಭಾಗನ ಖಾಲಿಯಾಗಿ ಇಟ್ಟಿರಿ ಅಂತ ಹೇಳ್ತಾರೆ ನಾರ್ತ್ ಈಸ್ಟ್ ಕಾಲಕ್ಕೆ. ಅಂದ್ರೆ ಅದು ಈಶಾನ್ಯ ಬಂದು ನೀವು ವಾಸ್ತು ಪುರುಷನ್ ತಗೊಂಡಾಗ ಮನುಷ್ಯನ ಮುಖ ಅಂತ ಸೂಚಿಸುತ್ತೆ, ಮುಖದಲ್ಲಿ ಶ್ವಾಸಕೋಶ ಬ್ರೀದಿಂಗ್ ಮೂಗ್ ಅಂತ ತೋರಿಸುತ್ತೆ. ಈಗ ಮೂಗ್ ಬ್ಲಾಕ್ ಆಗ್ಬಿಟ್ರೆ ನಾವು ಉಸಿರಾಡಕ್ಕಾಗಲ್ಲ, ಉಸಿರಾಡಕ್ಕಾಗಲಿಲ್ಲ ಅಂದ್ರೆ ಕಾಯಿಲೆಗಳು ಬರ್ಬೋದು, ನಾವು ಬದುಕದೇನು ಇರ್ಬೋದು. ಅದಕ್ಕೆ ಉಸಿರು ಅನ್ನೋದು ಬಹಳ ಮುಖ್ಯ. ಸೊ ನಾರ್ತ್ ಈಸ್ಟ್ ಯಾವ ಮನೆಯಲ್ಲಿ ಬ್ಲಾಕ್ ಆಗಿರುತ್ತೋ, ಅಂದ್ರೆ ನೀವು ಗಾಳಿ ಬೆಳಕಿಲ್ದೆ ಇರೋದು, ಮತ್ತೆ ಇನ್ನೊಂದು ಬಹಳ ಹೆವಿ ಲೋಡ್ ಮಾಡಿರ್ತಾರೆ ನೋಡಿ, ಸೋಫಾಸ್ ಎಲ್ಲ ಇಟ್ಬಿಟ್ಟಿರ್ತಾರೆ. ಕೆಲವ್ರು ನಾರ್ತ್ ಈಸ್ಟ್ ಕಿಚನ್ ಇಟ್ಬಿಟ್ಟಿರ್ತಾರೆ, ಪಾಪ ಗೊತ್ತಿರಲ್ಲ. ಇದು ಸ್ವಂತ ಮನೆ ಆಗ್ಬೋದು ಅಥವಾ ಲೀಸ್ ಮನೆ ಆಗ್ಬೋದು ಅಥವಾ ಬಾಡಿಗೆ ಮನೆ ಆಗ್ಬೋದು, ಅಪಾರ್ಟ್ಮೆಂಟ್ ಆಗ್ಬೋದು. ಆ ನಾರ್ತ್ ಈಸ್ಟ್ ಎಲ್ಲಿ ಬಹಳ ದೋಷ ಇರುತ್ತೋ ಆ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಅಂದ್ರೆ ಲಕ್ಷ್ಮೀ ಕಟಾಕ್ಷ ಲಭ್ಯ ಆಗಲ್ಲ ಅಂತ. ಲಕ್ಷ್ಮೀ ಕಟಾಕ್ಷ ಅಂದ್ರೆ ಬರೀ ದುಡ್ಡಲ್ಲ, ಆ ಮನೆಯಲ್ಲಿ ಯಾವ್ದನ್ನು ಒಳ್ಳೇದಾಗಲ್ಲ ಅಂತ, ಸಮೃದ್ಧಿ ಇರೋದಿಲ್ಲ, ಸಮೃದ್ಧಿ ಇರಲ್ಲ, ಶುಭ ಕಾರ್ಯಗಳು ನಡೆಯೋದಿಲ್ಲ. ಆ ಮನೆ ಒಡಿತಿಗೆ ಆರೋಗ್ಯ ಖಂಡಿತವಾಗಿ, ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡೂ ಇರೋದಿಲ್ಲ ಅಂತ ಪ್ರೂವ್ ಆಗಿದೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಗೊತ್ತಿದ್ದೋ ಗೊತ್ತಿಲ್ಲ, ಚಿಕ್ಕ ಸೈಟ್ ತಗೊಂಡ್ಬಿಟ್ಟು 25-30, 20-30 ಎಲ್ಲ ತಗೊಳ್ತಾರೆ ನೋಡಿ, ಅವ್ರಿಗೆ ಸ್ಪೇಸ್ ಕಾನ್ಸ್ಟೆಂಟ್ ಬಹಳ ಜಾಸ್ತಿ ಇರುತ್ತೆ. ಪಾಪ ಅವ್ರೇನ್ ಮಾಡ್ತಾರೆ ಅಂದ್ರೆ, ಇಂಜಿನಿಯರ್ ಬರ್ಕೊಟ್ರು ಅಂತ ಯಾವ್ಯಾವ್ದೋ ಎಲ್ಲೆಲ್ಲ ಕಟ್ಬಿಡ್ತಾರೆ, ಆಮೇಲೆ ವಾಸ್ತು ಪ್ರಕಾರ ಇದೆ ಅಂತ ಅವ್ರು ಅನ್ಕೊಳ್ತಾರೆ. ಪಾಪ ನಾರ್ತ್ ಈಸ್ಟಲ್ಲಿ ರೂಮ್ ಹಾಕ್ಬಿಡ್ತಾರೆ. ಈಶಾನ್ಯ ಭಾಗದಲ್ಲಿ ರೂಮ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಕೆಲವರು ದಂಪತಿಗಳು ಮಲಗ್ಬೋದು, ವಯಸ್ಸಾಗಿರೋ ಹೆಣ್ಮಕ್ಳು ಮಲಗ್ಬೋದು, ಇಲ್ಲ ಯಾರಾದ್ರೂ ಮಲಗ್ಬೋದು, ತಾಯಿ ತಂದೆಗಳು ಮಲಗ್ಕೋಬಹುದು. ಅಲ್ಲಿ ನಾರ್ತ್ ಈಸ್ಟ್ ರೂಮ್ ಇದ್ರೆ ಏನಾಗುತ್ತೆ ಅಂದ್ರೆ, ಆ ಮನೆಯಲ್ಲಿ ಏಳಿಗೆ ಖಂಡಿತವಾಗಿರಲ್ಲ. ನಾರ್ತ್ ಈಸ್ಟಲ್ಲಿ ಮೆಟ್ಲುಗಳು ಬಂದ್ರೆ ಇನ್ನೂ ಡಬ್ಬಲ್ ಕಿಕ್, ಅದು ಬಹಳ ಕೆಟ್ಟದ್ದು. ಮತ್ತೆ ನಾರ್ತ್ ಈಸ್ಟ್ ಅಡಿಗೆ ಮನೆ ಮಾಡಿಬಿಟ್ರೆ ಆ ಮನೆಯಲ್ಲಿ ಜನರಲ್ ಆಗಿ ನೀವು ಆಫ್ಟರ್ ದಿ 11th ಇಯರ್ಗೆ ಬಂದ್ಮೇಲೆ 11, 13, 15, 17 ವರ್ಷದಲ್ಲಿ ಮನೆಯಲ್ಲಿ ಕೆಲವು ದುರ್ಘಟನೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಲ್ಲಿ ಶೋಕ ಉಂಟು ಮಾಡುವಂಥ ಸಾಧ್ಯತೆಗಳು ಕೂಡ ಬರಬಹುದು. ಅದರಲ್ಲಿ ಕೆಲವರು ಏನು ಮಾಡ್ತಾರೆ, ಇವಾಗ ನನಗೆ ಕೆಲವರು ಕೇಳ್ತಾರೆ, ನಾವಾಗಲೇ ಹೇಳಿದಂಗೆ ಸ್ವಂತ ಮನೆ ಇರ್ಬೋದು, ಬಾಡಿಗೆ ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು, ನಮ್ಮನೆಯಲ್ಲಿ ನಾರ್ತ್ ಈಸ್ಟಲ್ಲಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಅಥವಾ ರೂಮ್ ಬಂದ್ಬಿಟ್ಟಿದೆ, ನಾವು ದಂಪತಿಗಳು ಅಲ್ಲೇ ಮಲಗೋದು, ನಮ್ಗೆ ಯಾವುದು ಏಳಿಗೆ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಜಾಗದ್ದು ಸ್ಪೇಸ್ ಪ್ರಾಬ್ಲಮ್ಸ್ ಭಾಳ ಇರುತ್ತೆ ಅವ್ರಿಗೆ. ಇಂಥದಕ್ಕೆ ಚಿಕ್ಕದಾಗ ಒಂದು ಪರಿಹಾರ ಟ್ರೈ ಮಾಡ್ಬೋದು, ಅದು ಭಾಳ ಕೇಸಸ್ಸಲ್ಲಿ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಯಾವಾಗಲೂ ನಮ್ಮ ಗ್ರಂಥದಲ್ಲಿ ಏನಾಯ್ತು ಅಂದರೆ, ಯಾವ ದಿಕ್ಕಲ್ಲಿ ನಾವು ದಿಕ್ಕಿನ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೋ ಅದಕ್ಕೆ ಡಯಾಗ್ನಲಿ ಆಪೋಸಿಟ್ ದಿಕ್ಕನ್ನು ಸ್ಟ್ರೆಂಥನ್ ಮಾಡಬಹುದು ಅಂತ. ಓಕೆ. ಸೊ ಈಶಾನ್ಯ ಭಾಗದಲ್ಲಿ ನಿಮಗೇನಾದರೂ ತೊಂದರೆಗಳು ಉಂಟಾದರೆ ಅದರ ಡಯಾಗ್ನಲಿ ಆಪೋಸಿಟ್ ಬಂದ್ಬಿಟ್ಟು ಕುಬೇರ ಮೂಲೆ, ಸೌತ್ ವೆಸ್ಟ್, ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕುಬೇರ ಮೂಲೆ ಏನಿರಬೇಕು, ಸಾಧಾರಣವಾಗಿ ಒಂದು ಮಾಸ್ಟರ್ ಬೆಡ್ರೂಮ್ ಇರಬೇಕು ಅಂತ ಹೇಳ್ತೀವಿ, ಖಾಲಿ ಬಿಡಬಾರ್ದು ಅಂತ ಹೇಳ್ತೀವಿ, ಮತ್ತೆ ಜಾಸ್ತಿ ಗಾಳಿ ಬೆಳಕು ಬರಬಾರದು ಅಂತ ಹೇಳ್ತೀವಿ, ಹೆವಿ ಲೋಡ್ ಇರಬೇಕು ಅಂತ ಹೇಳ್ತೀವಿ, ಡಿಪ್ರೆಷನ್ ಇರಬಾರ್ದು ಅಂತ ಹೇಳ್ತೀವಿ. ಸೊ ಬೈ ಚಾನ್ಸ್ ಆ ಥರ ಮಾಡ್ಕೊಳಕಾದ್ರೆ ಮಾಡಲಿ. ಇನ್ನು ಬಾಡಿಗೆ ಮನೆಯಲ್ಲಿದ್ದವ್ರು ಏನು ಮಾಡಬೇಕು ಅಂತ ಕೇಳ್ತಾರೆ. ಅವು ಒಂದೇ ಒಂದು ದಾರಿ ಏನು ಅಂದರೆ, ಇವಾಗ ಆ ರೂಮ್ ಎಷ್ಟಿದೆ ಅಂತ ಮೆಷರ್ಮೆಂಟ್ ತೊಗೊಳ್ತೀವಿ. ನಾರ್ತ್ ಈಸ್ಟ್ ರೂಮ್ ಸಪೋಸ್ ನೀವೊಂದು
ಟೆನ್ ಬೈ ಟೆನ್ ಅಂತ ಅದು ಆವ್ರೇಜ್ ತಗೊಳ್ಳಿ, ಚಿಕ್ಕ ಚಿಕ್ಕ ಸೈಟಲ್ಲಿ ಕಟ್ಟಿರೋದು. ಆ ಟೆನ್ ಬೈ ಟು ಟೆನ್ನಲ್ಲಿ ಏನು ಮಾಡ್ತೀವಿ ಅಂದರೆ ಅದನ್ನು ಒಳಗಡೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ತೀವಿ, 50-50 ಮಾರ್ಕಿಂಗ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಸ್ಕ್ವೇರ್ ಬರುತ್ತೆ ನೋಡಿ, ಫಸ್ಟ್ ಸ್ಕ್ವೇರ್ ಬಂದಾಗ ಒಂದು 5 ಫೀಟ್ ಬೈ 5 ಫೀಟು ಆ ಕಾರ್ನರ್ಲಿ ಏನು ಇಡಬೇಡಿ ಅಂತ ಹೇಳ್ತೀವಿ, ಖಾಲಿ ಇಡಿ ಅಂತ, ಏನು ಇಡಬಾರ್ದು ಅಲ್ಲಿ. ಜೊತೆಯಲ್ಲಿ ಅಲ್ಲಿ ಉತ್ತರದ ಗೋಡೆ ಇರುತ್ತಲ್ಲ, ಈಸ್ಟು ನಾರ್ತ್ ವಾಲ್ ಇರುತ್ತಲ್ಲ, ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಅಥವಾ ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ಕಿಟಕಿ ಇಲ್ಲ ಅಂದರೆ ಟಾಪ್ ಟು ಬಾಟಮ್ ಒಂದು ಕನ್ನಡಿ ಅಳವಡಿಸಿ ಅಂತ ಹೇಳ್ತೀವಿ. ದರ್ಪಣ ಎಷ್ಟಿರಬೇಕದು, ಒಂದು 2.5 ಅಡಿ ಆಗಲ್ಲ, ಮತ್ತು ಒಂದು 5 ಫೀಟು ಲೆಂಗ್ತ್ ಇರಬೇಕು. ಓಕೆ, ದರ್ಪಣಗಳಿಗೆ ಭಾಳ ಎಫೆಕ್ಟ್ ಇರುತ್ತೆ. ಸೊ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಥವಾ ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ನೀವು ಒಂದು ಮಿರರ್ ಅಳವಡಿಸ್ಕೊಂಡ್ರೆ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಆರ್ಟಿಫಿಷಿಯಲ್ ಡಿಪ್ರೆಷನ್ ಥರ ಕಾಣತ್ತಲ್ಲಿ, ಅಂದರೆ ಒಳಾಕಿದ್ದಂಗೆ ಕಾಣುತ್ತೆ. ಆವಾಗ ಅದು ನಾರ್ತ್ ಈಸ್ಟ್ ದೋಷನ ಸ್ವಲ್ಪ ತಗ್ಗಿಸುತ್ತದೆ. ಜೊತೇಲಿ ಏನು ಮಾಡಬೇಕು ಅಂದರೆ ಒಂದು ನೀರಿನ ಅಂಶ ಬರಬೇಕು. ಈ ಪಂಚಮಹಾಭೂತಗಳಲ್ಲಿ ನಾರ್ತ್ ಈಸ್ಟಲ್ಲಿ ಜಲ ಇರಬೇಕು, ಅದಕ್ಕೆ ನಾವು ನಾರ್ತ್ ಈಸ್ಟ್ನ ಮನೆ ಹೊರಗಡೆ ಸಂಪ್ ಮಾಡಿ ಅಂತ ಹೇಳ್ತೀವಿ. ಬಟ್ ಇವಾಗ ಈ ರೂಮೇ ಇದ್ಬಿಟ್ರೆ ಅದು ಮನೆ ಒಳಗೆ ಸಂಪ್ ಖಂಡಿತವಾಗಿ ಬರಬಾರ್ದು, ಬೋರ್ವೆಲ್ ಸಂಪು ಬರಬಾರ್ದು. ಸೊ ನಾರ್ತ್ ಈಸ್ಟ್ಲಿ ಏನು ನೋಡ್ಕೊಂಡ್ರೆ ನಾವೊಂದು ನೀರಿನ ಅಂಶನ ಕ್ರಿಯೇಟ್ ಮಾಡ್ಕೋಬೇಕು. ಯಾಕೆ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಚಿಕ್ಕ ಚಿಕ್ಕ ಫೌಂಟೇನ್ಗಳು ಬರುತ್ತೆ ನೋಡಿ, ಸಣ್ಣ ಸಣ್ಣದು ಕಡಿಮೆ ಬೆಚ್ಚದಲ್ಲಿ ಬರುತ್ತಲ್ಲ, ಅಂಥದ್ದು ಫೌಂಟೇನ್ ಇಟ್ಬಿಟ್ಟು ಕನಿಷ್ಠ ಪಕ್ಷ ಒಂದು 4 ಅವರ್ ಬೆಳಗ್ಗೆ 2 ಅವರ್ ಸಂಜೆ ನೀರು ಸರ್ಕ್ಯುಲೇಟ್ ಆಗ್ತಿರಬೇಕು. ಎವ್ರಿ 48 ಅವರ್ಸ್ ಬೌಲಲ್ಲಿ ಇಟ್ಟು ಹೂವ ಇಟ್ಟು ಆ ಥರದ್ದೆಲ್ಲ ಮಾಡಬಾರ್ದು, ಅದು ಸ್ಟಾಗ್ನೆಂಟ್ ವಾಟರ್ ಆಗಬಾರ್ದು, ಮೂವ್ ಆಗಬೇಕು. ಓಕೆ ಓಕೆ, ಇಲ್ಲ ಅವ್ರಿಗೆ ತೊಂದರೆ ಇಲ್ಲ ಅಂದರೆ ಮೇಂಟೈನ್ ಮಾಡ್ತೀವಿ ಅಂದರೆ ಬೇಕಾದ್ರೆ ಒಂದು ಅಕ್ವೇರಿಯಂ ಇಡ್ಬೋದು, ಈ ಬೌಲ್ ಅಕ್ವೇರಿಯಂ ಅಂತ ಬರುತ್ತೆ. ಓಕೆ, ಆವಾಗ ನೀರು ಮೂವ್ ಆಗ್ತಿರುತ್ತೆ, ಮೀನುಗಳು ಮೂವ್ ಆದರೆ. ಬೌಲ್ ಅಕ್ವೇರಿಯಂ ಇಟ್ಟಾಗ ಏನು ಮಾಡಬೇಕು ಅಂದರೆ 9 ಗೋಲ್ಡ್ ಫಿಶ್ ಅಂತ ಬರುತ್ತೆ, ಅಂದರೆ ಆರೆಂಜ್ ಕಲರ್ ಇರುತ್ತೆ, ಚಿಕ್ಕ ಚಿಕ್ಕ ಇಷ್ಟೇ. 3 ಕರಿ ಮೀನು ಹಾಕಬೇಕು, ಬ್ಲ್ಯಾಕ್ ಫಿಶು. ಆ ಮನೇಲಿ ದೋಷ ಇದ್ರೆ ಏನಾಗುತ್ತೆ ಅಂದರೆ ಕಾಲಕ್ರಮೇಣ 3 ಮೀನು ಸತ್ತೋಗುತ್ತೆ, ಬ್ಲ್ಯಾಕ್ ಫಿಶ್ ಬೇಗ ಸತ್ತೋಗುತ್ತೆ. ಅಂದರೆ ಇದು ಯಾವುದೇ ಮನೆಯಲ್ಲಿ ನಾವು ಇಟ್ಟಾಗ, ಯಾವುದೇ ಮನೆಯಲ್ಲಿ ಅದು ದೋಷ ಇದ್ರೆ ಅದು ಸತ್ತೋಗುತ್ತೆ. ಆವಾಗ ಬ್ಲ್ಯಾಕ್ ಫಿಶ್ನ ರೀಪ್ಲೇಸ್ ಮಾಡಬಾರ್ದು, ಆವಾಗ ನೀವು ಮತ್ತೆ ಆರೆಂಜ್ ಫಿಶ್ನ ತಂದು ಇಡ್ಬೋದು, ಗೋಲ್ಡ್ ಫಿಶ್ನ. ಆದರೆ ಏನು ಅಂದರೆ ಮೊದಲನೇ ಸರ್ತಿಗೆ ಮಾತ್ರ 9 ಇದು ಗೋಲ್ಡ್ ಫಿಶು, 3 ಬ್ಲ್ಯಾಕ್ ಫಿಶ್ ಇಟ್ಟಿರಬೇಕು. ಸಪೋಸ್ ಬ್ಲ್ಯಾಕ್ ಫಿಶ್ ಸತ್ತಿಲ್ಲ ಅಂತ ಇಟ್ಬಿಡಿ, ಬರೀ ಆರೆಂಜ್ ಫಿಶ್ ಸಾಯ್ತಾ ಇದೆ ಅಂತ, ಅದೇನು ಸೂಚನೆ ಕೊಡುತ್ತೆ ಅಂದರೆ ಮನೆ ಒಡೆತಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಅಂತ ಸೂಚನೆ ಕೊಡುತ್ತೆ. ಅವಾಗ ಒಂದು ಕಡೆ ಅವರ ಆರೋಗ್ಯ ನೋಡ್ಕೋಬೇಕು, ಮತ್ತು ಅದು ಸತ್ತೋಗಿರೋದು ಇನ್ಸ್ಟೆಂಟಾಗಿ ವಿತಿನ್ 48 ಅವರ್ಸು ರೀಪ್ಲೇಸ್ ಮಾಡಬೇಕು ವಿತ್ ದ ಸೇಮ್ ಗೋಲ್ಡ್, ಸೇಮ್ ಗೋಲ್ಡ್ ಫಿಶಲ್ಲಿ ರೀಪ್ಲೇಸ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಸುಮಾರು ಯಾವುದೇ ವಾಸ್ತು ಬದಲಾವಣೆ ಮಾಡಿದ್ರೂ ಒಂದು 3 ಮಂತ್ಸ್ ಟೈಮ್ ಬೇಕು ಅಂತೀವಿ. ಮದ್ಕೊಟ್ಟಿದ್ದೆಲ್ಲ ಎತ್ಕೋತ್ಕೊಂಡು ಹಾಕೊಂಡು ನಾಳೆನೇ ಅದು ಸರಿ ಹೋಗಲ್ಲ, ಒಂದು 3 ಮಂತ್ಸ್ ಟೈಮ್ ಕೊಡಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂದರೆ ಆ ಮನೇಲಿ ಉಸಿರಾಟ ಶುರು ಆಗುತ್ತೆ. ಜೊತೇಲಿ ಏನು ಮಾಡಬೇಕು ಅಂದರೆ ಆ ನಾರ್ತ್ ಈಸ್ಟ್ ರೂಮಲ್ಲಿ ಸದಾ ಬೆಳಕಿರಬೇಕು, ವೈಟ್ ಕಲರ್ ಲೈಟ್ ಅಂತ ಹೇಳ್ತೀವಿ, ನ್ಯಾಚುರಲ್ ಲೈಟ್ ಬರಲ್ಲ. ಇವಾಗ ಸಪೋಸ್ ನ್ಯಾಚುರಲ್ ಲೈಟ್ ಜಾಗ ಇಲ್ಲ ಅಂತ ಇಟ್ಕೊಳ್ಳಿ, ಕಿಟಕಿಯನ್ನು ಇಲ್ಲ ಅಂತ ಇಟ್ಕೊಳ್ಳಿ, ಸುತ್ತಲೂ ನಾವು ಯಾವುದೋ ಮನೆಗಳಿದೆ ಅಪಾರ್ಟ್ಮೆಂಟ್ಸ್ ಇದೆ ಬೆಳಕು ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ವಿ ಹ್ಯಾವ್ ಟು ಕ್ರಿಯೇಟ್ ಲೈಟ್. ಓಕೆ, ಸೊ ಅದಕ್ಕೆ ಏನಂದರೆ ವೈಟ್ ಕಲರ್ದು ಜನರಲ್ಲಿ LED ಬಲ್ಬ್ಸ್ ಯೂಸ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸ್ವಲ್ಪ ಇದು ವಾಟೇಜ್ ಜಾಸ್ತಿ ಇರಬೇಕು, 14 ವಾಟ್ಸ್ ಅಂತ ಮಾಡಿದ್ರೆ ಅದು 3 ಟೈಮ್ಸ್ ರೆಗ್ಯುಲರ್ ಬಲ್ಬ್ ಥರ ಬೆಳಕು ಬರುತ್ತೆ. ಸೊ 14-16 ವಾಟ್ಸು ಒಂದು ಲೈಟು ಸದಾ ಉರಿತಾ ಇರಬೇಕು, ನೈಟ್ ಆಫ್ ಮಾಡ್ಕೋಬೋದು. ಸೊ ಅಲ್ಲಿ ಯಾವಾಗ ಒಂದು ವಾಟರ್ ಸೋರ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ 5x5 ಫುಲ್ ಖಾಲಿ ಇಟ್ಬಿಟ್ಟು ಮತ್ತು ಕ್ಲೀನಾಗಿ ಇಟ್ಟಿರಬೇಕು, ಮತ್ತು ಅದು ಮಿರರ್ ಹಾಕಿಬಿಟ್ಟು ಈ ರೀತಿಯಲ್ಲಿ ಮಾಡಿದ್ರೆ ಲೈಟ್ಸ್ ಹಾಕ್ತಾ ಇದ್ರೆ ವಿತಿನ್ 3 ಮಂತ್ಸ್ ಖಂಡಿತವಾಗಿ ಆ ನಾರ್ತ್ ಈಸ್ಟು ರಿಪೇರ್ ಆಗುವಂಥದ್ದು ವ್ಯತ್ಯಾಸ ಗೊತ್ತಾಗುತ್ತೆ. ಫಿಸಿಕಲ್ ಆಗಿ ಆ ಮನೆಯಲ್ಲಿ ಯಾರಿಗೆ ಆಸ್ತಮಾ ಇರುತ್ತೋ, ಬ್ರಾಂಕೈಟಿಸ್ ಇರುತ್ತೋ, ಅದು 40-50% ಕಡಿಮೆ ಆಗುತ್ತದೆ. ನಾರ್ತ್ ಈಸ್ಟ್ ಯಾರ ಮನೇಲಿ ಬ್ಲಾಕ್ ಆಗಿರುತ್ತೋ ಅವ್ರ ಮನೆಯಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಜಾಸ್ತಿ ಇರುತ್ತೆ. ಈ ಕೆಲವು ಮಕ್ಕಳಿಗೆಲ್ಲ ಕಾನ್ಸ್ಟೆಂಟ್ ಆಗಿ ಇದಾಗ್ತಾ ಇರೋದು ನೋಡಿ, ಬ್ರೀದಿಂಗು ಕಟ್ತಾ ಇರುತ್ತಲ್ಲ ಫ್ಲೆಮ್. ನಾವೇನ್ ಅನ್ಕೋತೀವಿ ಮನೆಗೆ ಬಂದ್ಮೇಲೆ ಧೂಳು ಜಾಸ್ತಿ ಆಯ್ತು ಅಥವಾ ಹಂಗ್ ನಾವ್ ಅನ್ಕೋತಾ, ಅದು ಒಂದ್ ಕಾರಣ ಇರ್ಬೋದು. ಬಟ್ ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ಇರುತ್ತೆ. ಅವಾಗ ಸಪೋಸ್ ಆ ಮನೆಯಲ್ಲಿ ಹೆಣ್ಮಕ್ಳಿಗೆ ಮದ್ವೆ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಅಂತ, ನಾರ್ತ್ ಈಸ್ಟ್ ಸರಿಪಡಿಸ್ಕೊಂಡು ನಿಜವಾಗ್ಲೂ ನೀವು ಅದನ್ನ ಒಂಥರ ಎನರ್ಜೈಸ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಅದು ವ್ಯತ್ಯಾಸ ಗೊತ್ತಾಗತ್ತೆ. ಸೊ ಯಾವ್ದಾದ್ರು ಬಾಡಿಗೆ ಮನೆಗಳಲ್ಲಿದ್ರೆ ಅತಿ ಚಿಕ್ಕ ಮನೆ ಕಟ್ಕೊಂಡಿದ್ರೆ ಅವರು ನಮಗೆ ನಾರ್ತ್ ಈಸ್ಟ್ ಇಲ್ಲ ಅಂತ ಇದ್ರೆ ಗಾಬರಿ ಪಡಬಾರ್ದು, ನಾವು ಕ್ರಿಯೇಟ್ ಮಾಡ್ಕೋಬಹುದು ನಾವು. ಮತ್ತೆ ಯಾರ ಮನೆಯಲ್ಲಿ ನಾರ್ತ್ ಈಸ್ಟ್ ರೂಮಲ್ಲಿ ಕಿಟಕಿಗಳಿರುತ್ತೋ ಅದನ್ನು ಕನಿಷ್ಠ ಪಕ್ಷ 4 ಅವರ್ ಓಪನ್ ಮಾಡಿ ಇಡಿ ಅಂತ ಹೇಳ್ತೀನಿ. ಓಪನ್ ಮಾಡಿ ಏನು ಮಾಡಬೇಕು, ಒಂದು ನೆಟ್ಲಾನ್ ಹಾಕಿಡ್ಬೇಕು, ಇಲ್ಲ ಸೊಳ್ಳೆ ಬಂದ್ಬಿಡುತ್ತೆ.
ಅದೆಲ್ಲ ಕಾಮನ್ ಸೆನ್ಸ್ ಇರುವಂತದ್ದು. ಮತ್ತೆ ಇನ್ನೊಂದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ಪೂಜಾ ಕೋಣೆ ಇರುತ್ತೆ ನೋಡಿ, ಅದು ಬಹಳ ದೊಡ್ಡದಾಗಿ ಕಟ್ಕೊಂಡಿರ್ತಾರೆ, ಚಿಕ್ಕ ಮನೆ ಆದ್ರೂ ಸೊ ಮಿಕ್ಕಿದ ಸ್ಪೇಸಿಂಗ್ ಕಡಿಮೆ ಆಗತ್ತೆ. ಈ ಕಾಲಕ್ಕೆ ನಾನೇನು ಮಾಡ್ತೀನಿ ವಾಸ್ತುಗಳು ಮಾಡಬೇಕು ಅಂದ್ರೆ, ಎಂತ ದೊಡ್ಡ ಮನೆ ಆಗಿದ್ರು ಸ್ಪೇಸ್ ಸೇವಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ನಮ್ಮ ಗ್ರಂಥದಲ್ಲಿ ಏನಂದ್ರೆ, ಈಶಾನ್ಯಂ ದೇವ ಮಂದಿರ ಅಂದ್ರೆ ಅಲ್ಲಿ ದೇವರದೊಂದು ಚಿಹ್ನೆ ಇರಬೇಕಲ್ಲಿ. ಸೊ ನಾನು ರೆಕಮೆಂಡ್ ಮಾಡೋದು ಹಲಸಿನ ಮರದಲ್ಲಿ 2 ಫೀಟ್ by 2 ಫೀಟ್ ಒಂದು ಸ್ಟ್ಯಾಂಡ್ ತರ ಮಾಡಿಸ್ಕೊಂಡು ಆ ಮನೆಯಲ್ಲಿ ಉತ್ತರದ ಗೋಡೆ ಮೇಲೆ ಎಕ್ಸಾಕ್ಟ್ ಕಾರ್ನರ್ ಅಲ್ಲ, ಅಲ್ಲಿಂದ ಒಂದು 2 ಅಡಿ ಬಿಡಬೇಕು ಈಶಾನ್ಯ ಭಾಗದಲ್ಲಿ ಉತ್ತರದ ಗೋಡೆ ಮೇಲೆ, ಅದನ್ನು ಗೋಡೆಗೆ ತಗಲಾಕಿ ಬಿಡಿ ಅಂತ ಹೇಳಿದ್ರು. ಹಿಂದೆ ಎಲ್ಲ ಹಾಗೆ ದೇವರು ಗೂಡು ಅಂತ ಇರ್ತಾ ಇತ್ತು ಅಲ್ವಾ ಗುರುಗಳೇ, ಈಗಲೇ ದೇವರು ಮನೆ ಆಗೋಗಿದೆ ಅಂತ ಅನ್ಸುತ್ತೆ. ತಿರುಪತಿ ತರ ಮಾಡ್ತಾರೆ, ಕೊನೆಗೆ ತಿರುಪತಿನ ಆಗುತ್ತೆ, ಅದು ಬೇರೆ ವಿಷಯ. ಒಬ್ಬರು ಮನೆಯಲ್ಲ ನೋಡಿದೆ ಗುರುಗಳೇ, ಗುಡಿಯನ್ನೇ ಕಟ್ಟಿ ಮನೆ ಮಧ್ಯದಲ್ಲಿ ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ರು. ತಪ್ಪದು, ನಾವು ನಮ್ಮಲ್ಲಿ ಕೆಲವು ಶುದ್ಧೀಕರಣಗಳು ಇರೋದಿಲ್ಲ, ಕೆಲವು ಡಿಸಿಪ್ಲಿನ್ಸ್ ಇರೋದಿಲ್ಲ, ಅಂತ ಮನೆಗಳಲ್ಲಿ ದೇವರನ್ನ ಆ ತರ ಈ ಕಲ್ಲು ವಿಗ್ರಹಗಳೆಲ್ಲ ಇಡೋದು ಬಹಳ ದೊಡ್ಡ ತಪ್ಪಾಗುತ್ತೆ. ಸೊ ಅಲ್ಲಿ ಆ ಹಲಸಿನ ಮರದಲ್ಲಿ ಮಾಡ್ಬಿಟ್ಟು ಅಲ್ಲಿ ಇಟ್ಕೊಂಡ್ರೆ ಆವಾಗ ಅದು ಒಂದು ಲಿಮಿಟ್ ಅಂತ ಬರುತ್ತೆ, ಚೆನ್ನಾಗಿ ಬರುತ್ತೆ ವೈಬ್ರೇಷನ್ಸು. ಆ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ದೋಷ ಇದ್ರೆ ಇದನ್ನೆಲ್ಲ ಮಾಡಿಕೊಂಡು ನಾವು ಸರಿಪಡಿಸ್ಕೋಬಹುದು. ಆವಾಗ ಮನೆಯಲ್ಲಿ ಸ್ವಲ್ಪ ಹಣದ ಅವಶ್ಯಕತೆನೂ ಕಡಿಮೆ ಆಗತ್ತೆ, ಹಣದ ಫ್ಲೋನು ಜಾಸ್ತಿ ಆಗತ್ತೆ, ಆ ಮನೆ ಒಡೆತಿಗೆ ಮನಃಶಾಂತಿ ಸಿಗತ್ತೆ, ಆರೋಗ್ಯದ ಏರುಪೇರುಗಳು ಕಡಿಮೆ ಆಗತ್ತೆ. ಬಹಳ ಕೆಟ್ಟ ಹೋಗಿದ್ರೆ ನಾರ್ತ್ ಈಸ್ಟಲ್ಲಿ 30-40% ನಾವು ಅದನ್ನು ಸರಿಪಡಿಸ್ಕೋಬಹುದು. ಓಕೆ, ಹಾಗೆ ನೀವು ಈ ಅಕ್ವೇರಿಯಮು ಮತ್ತು ಫಿಶ್ ಅಂತೆಲ್ಲ ಹೇಳಿದ್ರಿ, ಈಗ ಫಿಶಲ್ಲೇ ವಾಸ್ತು ಫಿಶ್ ಅಂತ ಕೂಡ ಹೇಳ್ತಾರೆ, ಅದು ನಿಜ? ಅದು ಬಿಸ್ನೆಸ್ಗೆ, ಅದು ಅದು 16 ಲಕ್ಷದವರೆಗೂ ಸಿಗತ್ತೆ ಬೇಕಾದ್ರೆ. ಆಮೇಲೆ ಅವ್ರಿಗೆ ವಾಸ್ತು ದೋಷ ಹೋಗೋ ಬದಲು ಇರೋ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬಿಡುತ್ತೆ, ಯಾಕಂದರೆ ಸಾಲ ತೊಗೊಂಡು ಫಿಶ್ ತೊಗೋಬೇಕಾಗುತ್ತೆ. ಹೌದು, ಅಷ್ಟೆಲ್ಲ ಬೇಕಾಗಿಲ್ಲ. ಅದೆಲ್ಲ ವಾಸ್ತು ಫಿಶ್ ಎಲ್ಲ ಯಾವುದು ಇಲ್ಲ, ಅದು ಸುಮ್ಮನೆ ಸುಳ್ಳುಗಳದೆಲ್ಲ. ನಾರ್ಮಲ್ ಆಗಿ ಗೋಲ್ಡ್ ಫಿಶ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕದು ಆರೆಂಜ್ ಕಲರ್ದು, ಅದು ಬಹಳ ಕಡಿಮೆ ವೆಚ್ಚದಲ್ಲಿ ಸಿಗತ್ತೆ, ಅದನ್ನು ತಂದಿಟ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಇವಾಗೆಲ್ಲ ಏನಾಗಿದೆ ಅಂದ್ರೆ, ಕೆಲವೆಲ್ಲ ಮಲ್ಟಿಕ್ರೋರ್ ಬಿಸ್ನೆಸ್ ಸೆಂಟರ್ಸ್ ಅಂತ ಆಗ್ಬಿಟ್ಟಿದೆ. ಹೌದು, ಇವಾಗೆಲ್ಲ ಬಹಳ ತಪ್ಪು ಮಾಹಿತಿ ಕೊಡ್ತಾರೆ. ಇವಾಗ ವಾಸ್ತುವಿಗೆ ಪಿರಮಿಡ್ ಅಳವಡಿಸಿ ಅಂತ ಹೇಳ್ತಾರೆ. ಹೌದು, ಪಿರಮಿಡ್ ಬಂದು ಈಜಿಪ್ಟ್ ಅಲ್ಲಿ ಹೆಣಗಳು ಇಟ್ಕೊಳ್ಳೋದಕ್ಕೆ ಮಾಡಿದ್ದು. ನಿಜ? ಹೌದು, ಅದನ್ನ ಇಲ್ಲಿ ವಾಸ್ತುವಿಗೆ ಅಂತ ಶುರು ಮಾಡ್ಕೊಂಡಿದ್ದಾರೆ. ಕೆಳಗಡೆ ಕೂತ್ಕೊಳ್ಳಿ, ಮನಃಶಾಂತಿ ಸಿಗುತ್ತೆ. ಇಲ್ಲ, ಅದು ಯಾವುದು ಸರ್ ಹೋಗಲ್ಲ. ಸಿ ಪಿರಮಿಡ್ ಅಂತ ನೀವು ಒಂದು ರೂಫ್ ಟಾಪ್ ಕೊಟ್ಬಿಟ್ಟು ಮಾಡೋ ಬದಲು ನೀವು ರೆಗ್ಯುಲರ್ ಮನೇಲಿ ಜಪಗಳು ಮಾಡಿದ್ರೆ ಪಿರಮಿಡ್ ಎಫೆಕ್ಟ್ ಆಗತ್ತೆ ಇಲ್ಲಿ. ಇದು ಇದು ನಾವು ಸ್ಕಲ್ ಟಾಪ್ ಬ್ರಹ್ಮರಂಧ್ರ ಅಂತ ಹೇಳ್ತೀವಿ, ಅದನ್ನ ಶುದ್ಧವಾಗಿ ಇಟ್ಕೋಬೇಕು ಅಂದ್ರೆ ಜಪಗಳು ಮಾಡೋದನ್ನ ಮಾಡೋದು. ನೀವು ಪಿರಮಿಡ್ ಒಳಗೆ ಕೂತ್ಕೊಂಡು ಮಾಡ್ಬೇಕು ಅಂತಿಲ್ಲ, ಪಿರಮಿಡ್ಗಳು ಮೂಲತಃ ಮಾಡಿದ್ವಿ ಈಜಿಪ್ಟ್ ಅಲ್ಲಿ ಮಮ್ಮೀಸ್ ನ ಮೇಂಟೈನ್ ಮಾಡೋದಕ್ಕೆ. ಸೊ ಹೆಣಾನ ಮೇಂಟೈನ್ ಮಾಡೋದು ತಗೊಂಡೋಗಿ ನಾವು ದೇವರಿಗೆ ಅಂತ ಇಟ್ಕೊಂಡ್ರೆ, ಇವಾಗ ಅದೇ ತರ ಒಂದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದೋ ಒಂದು ಎಕ್ಸಿಬಿಷನ್ ಹೋಗಿದ್ದಾಗ ವಾಸ್ತು ಸ್ಟೋರ್ ಅಂತ ಇತ್ತು, ಅವರ ಬರೀ ಪಿರಮಿಡ್ಗಳಲ್ಲಿ ಇಟ್ಟಿದ್ರಲ್ಲಿ. ನಾನು ಹೋಗಿ ಕೇಳಿದೆ, ಅಲ್ಲಿ ಯಾರು ವ್ಯಾಪಾರ ಇರಲಿಲ್ಲ, ಅದು ಬೇರೆ ವಿಷಯ. ನಾನು ಹೋಗಿ ಕೇಳಿದೆ ಇದು ಯಾತಕ್ಕೆ ಅಂತ, ಅದಕ್ಕೆ ಅವ್ರು ನನಗೆ ಹೇಳಿದ್ರು. ನಾನು ಸ್ವಲ್ಪ ಟೋಪಿ ಗೀಪಿ ಹಾಕೊಂಡೋಗಿದ್ದು ಗೊತ್ತಾಗಿಲ್ಲ ಅವ್ರಿಗೆ. ಅವ್ರು ಕೇಳಿದ್ರು, ಹೇಳಿದ್ರು ಈ ತರ ಈ ಪಿರಮಿಡ್ ಇದೆಯಲ್ಲ ನಿಮ್ಮ ಮನೇಲಿ ನಾರ್ತ್ ಈಸ್ಟಲ್ಲಿ ಇಟ್ಬಿಟ್ಟು ಒಂದು 500 ರೂಪಾಯಿ ನೋಟ್ ಇಟ್ಬಿಟ್ರೆ ಅದು ಹಂಗೆ ಬೆಳೆದು ಬಿಡುತ್ತೆ ಅಂದರು, ಗಿಡ ಆಗ್ಬಿಡುತ್ತೆ. ನಾನು ಹೇಳಿದೆ ಇಷ್ಟೊಂದು ಪಿರಮಿಡ್ ಇಟ್ಕೊಂಡಿದ್ರಲ್ಲ, ಎಲ್ಲ ಅಂಗಡಿಯಲ್ಲಿ ವ್ಯಾಪಾರ ಆಗ್ತದೆ, ನಿಮ್ಗೆ ಯಾಕೆ ವ್ಯಾಪಾರ ಆಗ್ತಾ ಇಲ್ಲ? ಹೌದು, ನೀವೊಂದು 500 ರೂಪಾಯಿ ಇಡ್ಬೋದಾಗಿದ್ದಲ್ಲ. ಅದಕ್ಕೆ ಪಿರಮಿಡ್ಗಳು ವಾಸ್ತುಲಿ ಬರೋದಿಲ್ಲ, ಇಲ್ಲ ಬಹಳ ತಪ್ಪು ಮಾಹಿತಿ ಕೊಡ್ತಾರೆ, ವಾಸ್ತು ಶಾಸ್ತ್ರ ಕೆಡಿಸ್ತಾ ಇದ್ದಾರೆ. ಹೊಸ ಹೊಸದಾಗಿ ನಮಗೆ ಗೊತ್ತಿಲ್ಲದ ಹಾಗೆ ತಪ್ಪು ಮಾಡ್ಕೊಂಡು, ಆಮೇಲೆ ಕೆಲವ್ರ ಮನೆಗಳಲ್ಲಂತೂ ನಾವು ನೋಡಿದೀವಿ ಗುರುಗಳೇ, ಗೋಡೆ ಮೇಲೆಲ್ಲ ಏನೇನೋ ಅಂಟಿಸೋದಕ್ಕೆ ಅಂತೆಲ್ಲ ಕೊಟ್ಬಿಟ್ಟು. ಇನ್ನೊಂದು ಹೊಸದಾಗ ಶುರು ಆಗಿರೋದು, ಸುಮ್ಮನೆ ಯಾವುದು ಇಷ್ಟೇ ಅಷ್ಟು ದುಡ್ಡಿನ ಫೋಟೋ ಹಾಕ್ಬಿಡಿ ಒಂದು ಕಡೆ, ದುಡ್ಡು ಬಂದ್ಬಿಡುತ್ತೆ. ಈಶಾನ್ಯದಲ್ಲಿ ದುಡ್ಡಿನ ಫೋಟೋ ಹಾಕ್ಬಿಟ್ರೆ ಡಾಲರ್ಸ್ ಅದನ್ನು ರುಪೀಸ್ ದಲ್ಲ ಇವಾಗ ಮುಂದೆ ಬರುತ್ತೆ ಅಂತ, ಅದೆಲ್ಲ ತಪ್ಪುಗಳು. ಅಷ್ಟಲ್ಲಿ ಸುಲಭವಾಗಿ ಬರೋ, ಬೆಳಗ್ಗೆ ಎದ್ದ ಕೂಡಲೇ ನರಿ ಮುಖ ನೋಡಬೇಕು ಅಂತ ಹೇಳಿ ನಮ್ಮ ಪರಿಚಯದವರೊಬ್ಬರು ನರಿಯನ್ನೇ ತಂದು ಸಾಕಿದ್ದು ಉಂಟು. ಅವ್ರ ಮನೆಗೆ ಎಲ್ಲ ಬೆಳಿಗ್ಗೆ ಹೋಗಿ ನರಿ ಮುಖ ನೋಡ್ಕೊಂಡು ಬರ್ತಿದ್ರು, ಬಟ್ ಯಾರಿಗೂ ಏನು ನಾವು ಇದಕ್ಕೆ ಆಗೋದಿಲ್ಲ. ಅಂದ್ರೆ ನಮ್ಮ ಹಿರೀಕರು ಹಾಕೊಟ್ಟಿರುವಂತಹ ಬುನಾದಿಯನ್ನ ನಾವು ಮರೆತು ಹಿತ್ತಲಿನ ಗಿಡ ಮದ್ದಲ್ಲ ಅನ್ನೋ ಹಾಗೆ ನಮ್ಮ ಹಿರೀಕರು ಹಾಕಿರೋದನ್ನ ಮರೆತು ನಾವು ಹೊಸ ಹೊಸದಾಗಿ ಯಾರೇನು ಹೇಳಿದ್ರು ನಂಬುತ್ತೀವಿ, ನಮ್ಮಲ್ಲೇ ಇರುವಂತಹ ಶಾಸ್ತ್ರಗಳನ್ನ ಮರಿತಾ ಇದ್ದೀವಿ. ನಮ್ಮಲ್ಲಿ ಇಷ್ಟೇ ಹೇಳೋದು, ಬೆಳಗ್ಗೆ ಎದ್ದ ತಕ್ಷಣ ಮುಖಾಭ್ಯಂಗ ಮಾಡಿದ್ಮೇಲೆ ದಂತ ಶುದ್ಧಿ ಆದ್ಮೇಲೆ ಫಸ್ಟ್ ಈಚೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ಕಣ್ಣು ಕಾಣೋ ಪ್ರತ್ಯಕ್ಷ ದೈವ, ಪ್ರತ್ಯಕ್ಷ ದೈವ ಅಂತ, ಯಾಕಂದ್ರೆ ಸೂರ್ಯ ಇಲ್ಲ ಅಂದ್ರೆ ಯಾವ ಪ್ರಪಂಚನೂ ಇರೋದಿಲ್ಲ. ಆ ಸೂರ್ಯ ನೋಡಬೇಕಾದ್ರೆ 2-3 ಮಂತ್ರಗಳು ಹೇಳ್ತಾರೆ, ಅದು ಅವ್ರವ್ರ ಜಾತಕಕ್ಕೆ ಸಂಬಂಧಪಟ್ಟಂತೆ ಒಂದ್ಸರಿ ಹೇಳ್ತೀವಿ, ಮತ್ತು ಜನರಲೈಸ್ಡ್ ಕೆಲವು ಮಂತ್ರಗಳು ಬರುತ್ತೆ. ಆದಿತ್ಯ ಹೃದಯ ಪಾರಾಯಣ ಯಾರು ಮಾಡ್ತಾರೋ, ಸೂರ್ಯನ ಬೆಳಕಲ್ಲಿ ನಿಂತ್ಕೊಂಡು ಬೆಳಗ್ಗೆ 9 ಗಂಟೆ ಒಳಗಡೆ ಪೂರ್ವಾಭಿಮುಖ ಸೂರ್ಯನ ರಶ್ಮಿಗಳು ಬೀಳುವಂತ ಕಡೆ ನಿಂತ್ಕೊಂಡು, ಮತ್ತೆ ಸ್ಪಷ್ಟ ಉಚ್ಚಾರಣೆ ಬಹಳ ಮುಖ್ಯ.
ಕರೆಕ್ಟಾಗಿ ಒಂದು 7 ತಿಂಗಳು ಮಾಡಿದ್ರೆ ಆ ಮನೇಲಿ ಈಶಾನ್ಯ ದೋಷಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ದಯವಿಟ್ಟು ವೀಕ್ಷಕರಿಗೆ ಹೇಳ್ತೀನಿ ನಾನು, ಪಿರಮಿಡ್ಗಳು ಇಂಥ ಕೆಲಸಕ್ಕೆ ಬರೋದ್ರಲ್ಲಿ ಇಟ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಖಂಡಿತ. ಓಕೆ ಗುರುಗಳೇ, ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ನೋಡಿದ್ದೀರಲ್ಲ, ನಮ್ಮ ಕಣ್ಣು ಮುಂದೆ ಇರುವಂಥದ್ದು, ನಮ್ಮ ಕಣ್ಣಿಗೆ ಕಾಣುವಂಥದ್ದು ನಮ್ಮ ಸುತ್ತಮುತ್ತಲಿನಲ್ಲೇ ಇರುವಾಗ ನಾವು ಅದನ್ನು ಮರೆತು ಇನ್ನೆಷ್ಟೋ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಪರಿಹಾರವನ್ನು ಪಡ್ಕೋತೀವಿ ಅಂತ ಹೋಗ್ತಿದ್ದೀವಿ. ಆದರೆ ನಮ್ಮ ಸುತ್ತಮುತ್ತಲಿನಲ್ಲಿರುವಂಥ ನಮ್ಮ ಕಣ್ಣಿಗೆ ಕಾಣುವಂಥ ವಸ್ತುಗಳನ್ನು ಇಟ್ಕೊಂಡು ದೇವರನ್ನು ಪೂಜಿಸ್ತಾ ಯಾವ ರೀತಿ ದೋಷ ಪರಿಹಾರ ಮಾಡಬೇಕು ಅನ್ನೋ ಎಷ್ಟೋ ಟಿಪ್ಸ್ಗಳನ್ನು ಎಷ್ಟೊತ್ತು ಗುರುಗಳು ನಮ್ಗೆ ಕೊಡ್ತಾ ಹೋದ್ರು. ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಪುಟ ವಿರಾಮದ ನಂತರ. ವಿರಾಮದ ನಂತರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬ್ರಹ್ಮಲಿಖಿತಂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ನಾವಿಷ್ಟೊತ್ತು ಮನೆ ದೋಷದ ಬಗ್ಗೆ ಮಾತಾಡಿದ್ವಿ. ಈ ಮನೆಗೆ ಹೋದ್ಮೇಲೆ ನಮ್ಗೆ ಈ ರೀತಿ ಬದಲಾವಣೆಗಳಾಗೋಯ್ತು ಅಂತ ಹೇಳ್ತಾರೆ. ಹಾಗೆ ಈ ಸೊಸೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ಈ ರೀತಿ ಎಲ್ಲ ಬದಲಾವಣೆ ಆಗೋಯ್ತು, ಅದರಲ್ಲೂ ಮೂಲವಾಗಿ ಮುಖ್ಯವಾಗಿ ಕೆಲವು ನಕ್ಷತ್ರಗಳು ಅಥವಾ ಕೆಲವು ರಾಶಿ ಹೆಣ್ಣು ಮಕ್ಕಳನ್ನ ಒಂದು ರೀತಿಯಾಗಿ ನೋವು ಉಂಟು, ಅವ್ರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾತಾಡ್ತಾರೆ. ಮೂಲ ನಕ್ಷತ್ರ ಮಾವ ತೀರ್ ಹೋಗ್ತಾರೆ ಹೀಗೆಲ್ಲ ಹೇಳ್ತಾರೆ. ಇದೆಲ್ಲ ನಿಜಾನ ಗುರುಗಳೇ, ಅಥವಾ ಇದನ್ನ ಯಾವ ರೀತಿ, ಇದು ನಿಜ ಇರಬಹುದು ಆದ್ರೆ ನೋಡುವಂತ ದೃಷ್ಟಿ ಬೇರೆ ಇರುತ್ತಲ್ವಾ ಗುರುಗಳೇ? ನೋಡಿ, ನಮ್ಮಲ್ಲಿ ಈ ಕೆಲವು ಪದ್ಧತಿಗಳನ್ನ ಖಂಡಿತವಾಗಿ ನಾನು ಖಂಡಿಸ್ತೀನಿ. ಎಷ್ಟು ಮಟ್ಟಿಗೆ ಅಂದ್ರೆ ಅದು ಬಹಳ ದೊಡ್ಡ ತಪ್ಪು ಅಂತ ನನ್ನ ಅಭಿಪ್ರಾಯ. ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ನಿಮಗೆ ಬಹಳ ಒಂದು ಒಳ್ಳೆ ಸಮಾಚಾರ ಹೇಳಬೇಕು ಗುರುಗಳೇ ಅಂತಂತಾರೆ. ಏನು ಒಳ್ಳೆ ಸಮಾಚಾರ ಅಂದರೆ, ನನಗೊಂದು ಮಗು ಆಯಿತು, ತುಂಬ ಸಂತೋಷ ಅಂತೀನಿ. ಸರಿ, ಹಣ್ಣು ಯಾವಾಗ ತಂದು ಕೊಡ್ತೀರಾ ಅಂತ ತಮಾಷೆ ಕೇಳ್ತೀನಿ. ಹಣ್ಣು ತಂದು ಕೊಡೋಂಗಿಲ್ಲ ಅಂತಾರೆ. ಯಾಕೆ ಅಂದರೆ ಭಾಳ ದುಃಖಕರವಿರೋ ಸಮಾಚಾರ ಇದು. ಏನು ದುಃಖಕರ? ಮಗು ಮೂಲ ನಕ್ಷತ್ರ ಹುಟ್ಟಿದೆ, ಹೆಣ್ಣು ಮಗು. ಅದಕ್ಕೆ ನಮ್ಮನೆ ಲಕ್ಷ್ಮಿ ಹೊರಟೋಗ್ತಾಳೆ, ಅಲ್ಲೇ ಡಿಸೈಡ್ ಅವರು. ಈಗ ಏನ್ ಮಾಡ್ಬೇಕು ಅದಕ್ಕೆ? ಬೇರೆ ಇದೆಯಾ, ಹೆಣ್ಣು ಮಗು ಆದ್ರೆ ಲಕ್ಷ್ಮಿ ಹೊಟ್ಟೋಗುತ್ತೆ ಅವ್ರು ಹೇಳೋದು. ಅದು ಮೂಲ ನಕ್ಷತ್ರದ ಮಗು ಹುಟ್ಬಿಟ್ಟು ಅಂತ. ಓಕೆ, ಆ ಮಗು ಇನ್ನೂ ಕಣ್ಣು ಬಿಟ್ಟಿರಲ್ಲ. ನಾಳೆ ಯಾರು ಗುರುಗಳು ಇದನ್ನು ಮದುವೆ ಆಗ್ತಾರೆ, ಹಿಂಗೆ ಶುರು ಮಾಡ್ತಾರೆ. ಈ ಮಗು ಇವಾಗ ಹುಟ್ಟಿ 20 23 ಮದುವೆ ಆಗೋ ವಯಸ್ಸು ಬಂದಾಗ ಈ ಕಾಲ ಹೆಂಗಿದೆ ಅಂದ್ರೆ, ಮದುವೆ ಅನ್ನೋ ಸಂಸ್ಥೆ ಇರತ್ತಲ್ಲ ನಮಗೆ ಗೊತ್ತಿಲ್ಲ, ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂತ ಇರತ್ತಲ್ಲೋ ಗೊತ್ತಿಲ್ಲ, ನಿಜ. ಅದನ್ನ ಇವಾಗ ಯೋಚನೆ ಮಾಡಿ ಇವ್ರ ಆರೋಗ್ಯ ಕೆಡಿಸ್ಕೊಳಕ್ ಶುರು ಮಾಡ್ತಾರೆ. ಮಾತಿದ್ರೆ ಮೂಲ ನಕ್ಷತ್ರ, ಮೂಲ ನಕ್ಷತ್ರ. ಮತ್ತೆ ಅವ್ರು ಯಾರೋ ಹೇಳಿದ್ರು, ಅವ್ರ ಹತ್ರ ಹೋಗಿದ್ವಿ, ಇದು ಪ್ರಯೋಜನ ಇಲ್ಲ ಮಗು ಹಾಗೆ ಅಂತ ಹೇಳಿದ್ರೆ, ಹಿಂಗೆಲ್ಲ ಕೆಲವರು ಜ್ಯೋತಿಷ್ಯರು ಹೇಳೋದುಂಟು. ಬಹಳ ಒಂಥರ ಹೀಯಾಳಿಸ್ಬಿಡ್ತಾರೆ. ಕೆಲವರು ಜ್ಯೇಷ್ಠ ನಕ್ಷತ್ರಕ್ಕೆ ಶುರು ಮಾಡ್ತಾರೆ, ಇನ್ನು ಕೆಲವರು ಆಶ್ಲೇಷ ನಕ್ಷತ್ರಕ್ಕೆ ಶುರು ಮಾಡ್ತಾರೆ. ಈಗ ಒಂದು ತಮಾಷೆಗೆ ಹೇಳ್ತಾರೆ ನೋಡಿ, ಆ ತಮಾಷೆ ಅಂತ ತಿಳ್ಕೊಬೇಕತ್ತೆ. ಭರಣಿ ನಕ್ಷತ್ರವು ಧರಣಿ ಆಳ್ತಾರೆ ಅಂತ ಯಾವ ಗ್ರಂಥದಲ್ಲೂ ಹೇಳಲಿಲ್ಲ. ತ್ರಾಸಬದ್ಧವಾಗಿದೆ ಅಂತ. ಭರಣಿ ನಕ್ಷತ್ರ ಹುಟ್ಟಿದವ್ರು ಎಷ್ಟೋ ಜನ ಲಾಟ್ರಿ ಹೊಡೆಯೋರು ನೋಡಿದ್ದೀನಿ. ಮತ್ತೆ ಎರಡನೇದಾಗ ಏನಂದ್ರೆ, ಯಾವುದೇ ನಕ್ಷತ್ರ ಹುಟ್ಟಿದ್ರೆ ಕೆಟ್ಟದ್ದು ಅಂತ ಸ್ಪಷ್ಟವಾಗಿ ನಮ್ಮ ಗ್ರಂಥಗಳು ಎಲ್ಲೂ ಹೇಳಲಿಲ್ಲ. ಜನರಲ್ ಆಗಿ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಕಾಲಪ್ರಕಾಶಿಕ ಅಂತ ಒಂದು ಗ್ರಂಥ ಇದೆ, ಮತ್ತೆ ಸ್ತ್ರೀ ಜಾತಕ ಅಂತ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕೆಲವು ಸಮಯಗಳಲ್ಲಿ ಮೂಲ ನಕ್ಷತ್ರದ ಮೊದಲನೇ ಪಾದದಲ್ಲಿ ಹುಟ್ಟಿದ್ರೆ ಸಾಧಾರಣವಾಗಿ ಮದುವೆ ಆದ್ಮೇಲೆ ಮಾವ ತೀರ್ಕೊಳ್ತಾರೆ ಅಂತ. ಆದ್ರೆ ಒಂದು ವಿಷಯ ತಿಳ್ಕೊಂಡ್ರೆ, ಈ ಮಾವ ತೀರ್ಕೊಳ್ಳೋದು ಬದುಕೋದು ಅವ್ರು ಹುಟ್ಟಿದಾಗಲೇ ಡಿಸೈಡ್ ಆಗಿರುತ್ತೆ ಯಾವಾಗ ಹೋಗ್ಬೇಕು ಅಲ್ವಾ? ಹೌದು, ಅದು ಆಯಸ್ಸು ಬಂದು ನಾವು ಹುಟ್ಟಿದ ತಕ್ಷಣ ಡಿಸೈಡ್ ಆಗ್ಬಿಡುತ್ತೆ. ನಿಜ, ನಾವು ಹುಟ್ಟಿದ ತಕ್ಷಣ ನಮ್ದೊಂದು ಬಯೋಲಾಜಿಕಲ್ ಕ್ಲಾಕ್ ಅಂತಿರುತ್ತೆ, ಅದು ಅಲಾರಾಮ್ ಸೆಟ್ ಮಾಡಿಬಿಟ್ಟಿರುತ್ತೆ ನನ್ನ ಬ್ರಹ್ಮ. ಅದು ಇನ್ನೊಬ್ಬರು ಬಂದು ಇನ್ನೊಬ್ಬರ ಆಯಸ್ಸನ್ನು ಹೆಚ್ಚು ಕಡಿಮೆ ಮಾಡೋಕೆ ಆಗೋದಿಲ್ಲ, ಅದು ಭಾಳ ದೊಡ್ಡ ತಪ್ಪು. ದಡ್ಡತನ ಅನ್ಸುತ್ತೆ ಅದು, ದಡ್ಡತನ. ಮೂಲ ನಕ್ಷತ್ರ ಹುಟ್ಟಿದ್ರೆ ಏನು ಅಂದರೆ, ಅದು ಮೇಷ ಇದು ನಿಮಗೆ ಅಶ್ವಿನಿ ನಕ್ಷತ್ರದಿಂದ 19ನೇ ನಕ್ಷತ್ರ ಆಗುತ್ತೆ. ಮತ್ತೆ ಮೇಷದಿಂದ ಬಂದು 9ನೇ ಮನೆ, 9 ಬಂದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ, 9ನೇ ಮನೆಗೆ ಪಿತೃಸ್ಥಾನ ಅಂತ ಹೇಳ್ತೀವಿ. ಇವಾಗ ಒಂದು ಹುಡುಗಿಗೆ ಮದುವೆ ಆದಾಗ ಮಾವನ ಮನೆಗೆ ಹೋಗ್ಬೇಕು, ಮಾವನು ತಂದೆ ಲೆಕ್ಕ ಅಂತ ತಗೋಬೇಕಲ್ವ ನಾವು. ಆ ರೀತಿ ಅದು 19 ಬಂದ್ಬಿಟ್ಟು 2 ಸೇರಿಸಿದ್ರೆ ಏನಾಗುತ್ತೆ, ಶೂನ್ಯ ಆಗುತ್ತೆ. 9+1 10, 1 and 0 ಬರುತ್ತೆ. ಅದಕ್ಕೇನೋ ಅರ್ಥ ಕಲ್ಪಿಸ್ಬಿಟ್ಟು ಆ ರೀತಿಯಲ್ಲಿ ಹೇಳಿರ್ಬೋದು ಅಂತ ನನ್ನ ಅಭಿಪ್ರಾಯ. ಮೂಲ ನಕ್ಷತ್ರದಲ್ಲಿ ಹುಡುಗಿಯರು ಮದುವೆ ಆದರೆ ಮಾವ ಇಲ್ದೇ ಇರೋ ಮನೆಗೆ ಕೊಡಬೇಕು ಅಂತ ಇವರು. ಹೌದು, ಅದು ಇಷ್ಟೆಲ್ಲ ಹುಡುಕೊಂಡು ಇವ್ರಿಗೆಲ್ಲ ಇಷ್ಟು ಚೈತನ್ಯ ಇದ್ರೆ ಇನ್ ಜಾತಕ ಯಾಕೆ ನೋಡ್ಬೇಕು ನಾವು? ನಿಜ. ಅದಕ್ಕೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ಥರ ನಕ್ಷತ್ರ ಹುಟ್ಟೋದಂತ ಹಿಂಗಾಗತ್ತೆ ಅಂತ ಹೇಳೋದು ಭಾಳ ತಪ್ಪು. ಜಾತಕನ ಸಂಪೂರ್ಣಕ್ಕೆ ಪರಿಶೀಲಿಸ್ಬೇಕಾಗತ್ತೆ. ಮತ್ತೆ ಎಷ್ಟೇ ದೋಷಗಳಿದ್ರು ನೀವು ಆವಾಗಲೇ ಹೇಳಿದ್ರಿ, ಈ ಹುಡುಗಿ ನಮ್ಮ ಮನೆ ಕಾಲಿಟ್ಟ ಮೇಲೆ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಹೇಳಿದಾರಲ್ಲ,
ಅದು ಬಹಳ ದೊಡ್ಡ ತಪ್ಪು. ಈಗ ಹುಡುಗಿಯರ್ ಪಾಪ ಕಾಲಿಡೋದಿಲ್ಲ, ಅವ್ರ ಮಕ್ಕಳು ಹೆಣ್ಮಕ್ಳು ಹುಟ್ಟಿದ್ರೆ ಅದೇನ ಮೇಲೆ ಬ್ಲೇಮ್ ಮಾಡ್ಬಿಡ್ತಾರೆ. ಒಂದ್ ಕೇಸಲ್ಲಿ ಏನಾಯ್ತು ಅಂದ್ರೆ, ಒಂದು ಮಗು ಹುಟ್ಟಿದಾಗ ಅವ್ರ ತಂದೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗೋಯ್ತು, ಕಾಲು ಕಳ್ಕೊಂಬಿಟ್ರು. ಆವಾಗ ಅವ್ರ ಅಪ್ಪ ಅಮ್ಮ ಭಾಳ ಫೋರ್ಸ್ ಮಾಡಿ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ನನ್ನ ಹತ್ರ ಬಂದು ಹೇಳಿದ್ರು, ಈ ಥರ ಮಗು ಆಯಿತು, ಇವ್ರಿಗೆ ಆಕ್ಸಿಡೆಂಟ್ ಆಯಿತು, ಕಾಲು ಕಳ್ಕೊಂಬಿಟ್ರು. ನಾನು ಅದನ್ನು ಅದಕ್ಕೆ 8 ವರ್ಷದ ಮುಂದೆ ರೈಟಿಂಗಲ್ಲಿ ಬರ್ಕೊಟ್ಟಿದ್ದೆ ನಾನು ಅವರಿಗೆ. ಈ ಥರ ಆಕ್ಸಿಡೆಂಟ್ ಆಗಿ ದೇಹದ ಕೆಳಭಾಗದಲ್ಲಿ ಒಂದು ಅಂಗವನ್ನು ಕಳ್ಕೊಳ್ಳೋಂಥ ಸಾಧ್ಯತೆ ಇದೆ ಅಂತ. ಈ ಅಂಗವಿಕಲತೆ ಬಗ್ಗೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ, ಆಕ್ಸಿಡೆಂಟ್ಸ್ ಹೆಂಗಾಗತ್ತೆ, ಅಪಘಾತಗಳಿಂದ ಅಂಗ ಕಳ್ಕೊಳ್ಳೋದು. ಹೌದು ಹೌದು. ಸೊ ಮಗುದೆಲ್ಲ ಬಂತು ಫಾಲ್ಟ್, ಅದು ಕೋಇನ್ಸಿಡೆನ್ಸ್ ಅಷ್ಟೇ. ಕೋಇನ್ಸಿಡೆನ್ಸ್ ಅಷ್ಟೇ ಅದು, ಇಟ್ಸ್ ನಥಿಂಗ್ ಟು ಡೂ ವಿತ್ ದಟ್. ಹಾಗೇನೆ ಈ ನೆಕ್ಸ್ಟ್ ಹುಟ್ಟಿದಾಗ ಇದೊಂದು ದೊಡ್ಡ ಮತ್ತು ಇನ್ನೊಂದು ಭಾಳ ಕೆಟ್ಟದ್ದು ಏನಾಗ್ತಾ ಇದೆ ಅಂದರೆ, ಎರಡು ಮಕ್ಕಳಿದ್ರೆ ಸಾಕು ಅಂತ ಇವಾಗ ನಮ್ಮಲ್ಲಿ ಜನರಲ್ಗೆ ಒಂದು ನಂಬಿಕೆ. ಹೌದು, ಒಂದಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ ಬಂದ್ಬಿಟ್ಟಿದೆ ಈಗ ಅದು. ಬಟ್ ಕೆಲವರು ಏನು ಮಾಡ್ತಾ ಇದ್ರೆ, ನನ್ನ ತಾಯಿ ತಂದೆಗಳು ಬರ್ತಾರೆ, ಭಾಳ ಡಿಪ್ರೆಸ್ಡ್ ಆಗಿ ಬರ್ತಾರೆ. ಬಂದ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ನಮಗೆ 2 ಹೆಣ್ಮಕ್ಳಿದೆ, ಅದ್ರಲ್ಲಿ ಚಿಕ್ಕವಳು ಬಂದು ಮೂಲ ನಕ್ಷತ್ರ, ಅದಕ್ಕೆ ನಮಗೆ ಇವಾಗ ಒಂದು ಗಂಡಾಗತ್ತೆ ಸ್ವಲ್ಪ ದಯವಿಟ್ಟು ಹೇಳಿ ಅಂತ ಹೇಳ್ತಾರೆ. ಅದು ಏನು, ತಾಯಿಗೆ 40 ವಯಸ್ಸಾಗಿರುತ್ತೆ ಆವಾಗಲೇ, ತಂದೆಗೆ ಒಂದು 45 ಆಗಿರುತ್ತೆ. ಅಂಥ ಕನ್ಸಲ್ಟೇಷನ್ಸ್ ನಾನು ಕೊಡೋದಿಲ್ಲ, ಬುದ್ಧಿ ಇಲ್ದಿರೋ ಕನ್ಸಲ್ಟೇಷನ್ಸ್ ಅಂತ ಹೇಳ್ತೀವಿ. ನಾನು ಹೇಳೋದು, ನೀವು ಹೆಣ್ಮಕ್ಳನ್ನ ಅಷ್ಟು ಹೀಯಾಳಿಸ್ಬಿಡಿ, ಗಂಡು ಮಕ್ಕಳಿಂದ ಹೆಣ್ಮಕ್ಳೇ ವಾಸಿ ಅಂತ ಹೇಳಿ ಎಷ್ಟೋ ಕೇಸಸ್ ಅಲ್ಲಿ ನಾವು ನೋಡ್ತೀವಿ. ಮತ್ತೆ ಇಂಥ ನಕ್ಷತ್ರ ಹುಟ್ಟಿದಾಗ ಹಿಂಗಾಗತ್ತೆ ಅಂತ ಬರೀ ನಕ್ಷತ್ರ ಹೇಳೋದು ಬಹಳ ದಡ್ಡತನ, ಅದು ಮುಟ್ಟಾಳತನ ಅಂತ ಹೇಳ್ಬೇಕಾಗತ್ತೆ. ನಾನು ಎಷ್ಟೋ ಕೇಸಸ್ ಅಲ್ಲಿ ಮೂಲ ನಕ್ಷತ್ರ ಹುಟ್ಟಿರುವಂತ ಹೆಣ್ಮಕ್ಳು ಮದ್ವೆಗಳಿಗೂ ಹೋಗಿದ್ದೀನಿ, ಮತ್ತೆ ಅವ್ರ ಮದ್ವೆ ಆಗಿದ್ಮೇಲೆ 15-20 ವರ್ಷ ಆದ್ಮೇಲೆ ಅವ್ರು ನನ್ನ ಸಂಪರ್ಕದಲ್ಲಿದ್ದಾರೆ, ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಆಗಿಲ್ಲ. ಆದ್ರೂ ಏನಾಗುತ್ತೆ ಅಂದ್ರೆ, ಅನ್ಫಾರ್ಚುನೇಟ್ಲಿ ಕೆಲವು ಜ್ಯೋತಿಷಿಗಳು ಆ ತರ ಹೇಳಕ್ ಬರ್ತಾರೆ, ಅದು ಬಹಳ ದೊಡ್ಡ ತಪ್ಪು, ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜೀವನದಲ್ಲಿ ಏನಾದ್ರೂ ಕೆಟ್ಟದ್ದಾಯ್ತು ಅಂದ್ರೆ, ಅಥವಾ ಒಂದು ಮನೆಗೆ ಒಂದು ಕೆಟ್ಟದ್ದಾಯ್ತು ಅಂದ್ರೆ, ನಮ್ಮಿಂದಾನೇ ಆಯ್ತು ಅಥವಾ ಇನ್ನೊಬ್ಬರಿಂದ ಆಯ್ತು ಅಂತ ಹೇಳೋದು ಬಹಳ ದೊಡ್ಡ ತಪ್ಪು. ನಮ್ಮ ಜೀವನದಲ್ಲಿ ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಏನೇ ಆಗ್ಬೇಕಾದ್ರೂ ನಮ್ಮ ಹಣೆಯಲ್ಲಿ ಬರೆದಿರ್ಬೇಕು ಫಸ್ಟ್. ವಿ ಕೆನಾಟ್ ಬಿಕಮ್ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಫಾರ್ ಅದರ್ಸ್ ಲಾಂಜಿವಿಟೀಸ್, ವಿ ಕ್ಯಾನ್ ಓನ್ಲಿ ಬಿ ಸ್ಮಾಲ್ ಕಾಸೇಟಿವ್ ಫ್ಯಾಕ್ಟರ್ಸ್ ಅಷ್ಟೇ. ಒಬ್ಬರನ್ನ ಹಾಳು ಮಾಡೋದು, ಒಬ್ಬರನ್ನ ಉದ್ಧಾರ ಮಾಡೋ ಶಕ್ತಿ ಭಗವಂತ ನಮಗೆ ಕೊಟ್ಬಿಟ್ಟಿದ್ದಿದ್ರೆ ಇನ್ನು ದೇವರನ್ನ ಯಾರೋ ನೆನೀತಾನೆ ಇರ್ಲಿಲ್ವೇನು, ಆಗ್ತಾ ಇರಲಿಲ್ಲ. ಮತ್ತೆ ಎರಡನೇದಾಗಿ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ಮಾತಾಡ್ತಾರೆ ನೋಡಿ, ಜ್ಯೇಷ್ಠ ನಕ್ಷತ್ರದ್ದು ಬೇರೆ ತರ ಒಂಥರ ಸತ್ಯಾಂಶ ಬರುತ್ತೆ. ಅವ್ರೇನು ಮಾಡ್ತಾರೆ ಅಂದ್ರೆ, ಹೆಣ್ಮಕ್ಳನ್ನ ನೋಡಿದಾಗ, ಗಂಡ್ ಮಕ್ಳನ್ನ ನೋಡಿದಾಗ, ಅವ್ರ ಹೆಣ್ಮಕ್ಳಿಗೆ ಮದುವೆಗೆ ನೋಡಿದಾಗ, ಹುಡುಗನಿಗೆ ಅಣ್ಣ ಇರಬಾರ್ದು ಅಂತ ನೋಡ್ತಾರೆ, ಆ ರೀತಿಯಲ್ಲಿ ನೋಡ್ತಾರೆ. ಮತ್ತೆ ಇನ್ನು ಕೆಲವರು ಅತ್ತೆ ಇರಬಾರ್ದು ಅಂತ ನೋಡ್ತಾರೆ, ಆಶ್ಲೇಷ ನಕ್ಷತ್ರದವ್ರಿಗೆ ಅತ್ತೆ ಅಂತ. ಎಂ ಮೂಲ ಮಾವ, ಏ ಆಶ್ಲೇಷ ಅತ್ತೆ, ಓಕೆ, ಅದು ಬಹಳ ತಪ್ಪು. ಬಟ್ ಜ್ಯೇಷ್ಠ ನಕ್ಷತ್ರದ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಬೇರೆ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ, ಜ್ಯೇಷ್ಠ ನಕ್ಷತ್ರ ಬಂದ್ಬಿಟ್ಟು ಅಥವಾ ಆಶ್ಲೇಷ ನಕ್ಷತ್ರ ಬುಧನ್ ನಕ್ಷತ್ರ, ಯಾವ ನಕ್ಷತ್ರ ಅಂತ ನಾವು ಹೇಳಿದಾಗ ಚಂದ್ರ ಅಲ್ಲಿದ್ರೆ ಅದನ್ನ ಆ ನಕ್ಷತ್ರ ಅಂತ ಹೇಳ್ತೀವಿ. ಚಂದ್ರನ್ಗೂ ಬುಧನ್ಗೂ ಆಗುವುದಿಲ್ಲ, ಚಂದ್ರ ಬುಧ ಜ್ಯೋತಿಷ್ ಶಾಸ್ತ್ರದಲ್ಲಿ ಆ ಜನ್ಮ ಶತ್ರುಗಳು. ಇವಾಗ ನರೇಂದ್ರ ಮೋದಿ ಅವ್ರನ್ನ ನಾವು ತಗೊಂಡೋಗಿ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಸೀಟ್ ಕೂರಿಸ್ಬಿಟ್ರೆ ಏನಾಗುತ್ತೆ, ಹಾಗೆ ಅವ್ರಿಗೆ ಮೆಂಟಲ್ ಕ್ಲಾಶ್ ಅಂತ ಬರುತ್ತೆ ಹೊರತು ಬೇರೆ ರೀತಿಯಲ್ಲಿ ಕೆಟ್ಟದಾಗೋದು ಖಂಡಿತವಾಗಿ ಸೂಚನೆ ಕೊಡೋದಿಲ್ಲ. ಅದು ಮೆಂಟಲ್ ಕ್ಲಾಶ್ ಅಂದ್ರೆ ಯಾವ ತರ, ಎಮೋಷನಲ್ ಡಿಫ್ರೆನ್ಸಸ್ ಬರ್ಬೋದು ಅಷ್ಟೆ, ಆ ಇನ್ಲಾಸ್ ಜೊತೆಯಲ್ಲಿ. ಅದು ಸಣ್ಣ ಪುಟ್ಟದ ಎಲ್ಲ ಕಡೆ ಇದ್ದೇ ಇರುತ್ತೆ, ಎಲ್ಲ ಮನೆಗಳಲ್ಲೂ ಇರುವಂತದ್ದು. ಅದಕ್ಕೆ ಜಾತಕ ನೋಡ್ಕೊಂಡು ನಾವು ಮ್ಯಾಚಿಂಗ್ ಅಂತ ಮಾಡಿದಾಗ ಬರೀ ನಕ್ಷತ್ರದ ಮೇಲೆ ಮಾಡೋದು ಬಹಳ ತಪ್ಪಾಗತ್ತೆ. ಮತ್ತೆ ಮೂಲ ನಕ್ಷತ್ರ ಅಂತ ಅದೊಂದು ದೊಡ್ಡ ಟ್ಯಾಗ್ ಕಟ್ಬಿಟ್ಟಿದ್ದಾರೆ ನೋಡಿ. ಹೌದು ಹೌದು, ಆ ನಕ್ಷತ್ರವೇ ಒಂದು ರೀತಿ ಕೆಟ್ಟ ನಕ್ಷತ್ರ ಅನ್ನೋ ರೀತಿ, ಅದು ಬಹಳ ದೊಡ್ಡ ತಪ್ಪು, ಯಾವುದೂ ಕೆಟ್ಟ. ಈಗ ಎಷ್ಟೋ ಗ್ರಾಮಗಳಲ್ಲೂ ಕೂಡ ಈ ತರ ತಪ್ಪು ಮಾಹಿತಿಗಳು ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾನು ವೀಕ್ಷಕರಿಗೆ ಇಷ್ಟೇ ಹೇಳ್ತೀನಿ, ಯಾವ ನಕ್ಷತ್ರದಲ್ಲಾದರೂ ನಿಮ್ಮ ಮಗಳು ಹುಟ್ಟಿರಲಿ, ಎಲ್ಲಾ ನಕ್ಷತ್ರಗಳು ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ, ಜಾತಕ ಸಂಪೂರ್ಣವಾಗಿ ನೋಡೋವರೆಗೂ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಾವು ಮನುಷ್ಯನ ಮೇಲೆ ದೋಷಗಳು ಇದ್ದೇ ಇರುತ್ತೆ, ಯಾರೋ ನನ್ನ ಪರಮಾತ್ಮನ ಥರ ಇರೋಕ್ಕಲ್ಲ, ಪರಮಾತ್ಮನಿಗೂ ದೋಷ ಇದ್ದೇ ಇರುತ್ತೆ. ಅದಕ್ಕೆ ಹೀಯಾಳಿಸ್ಬೇಡಿ, ಹಿಂಸೆ ಕೊಡಬೇಡಿ, ತೊಂದರೆ ಕೊಡಬೇಡಿ. ನಿಮ್ಮ ಮಗಳಿಗೆ ಮಕ್ಕಳಿಗೆ ಮದುವೆ ಮಾಡಿದಾಗ ಮೂಲ ನಕ್ಷತ್ರದವ್ರಿಗೆ ಗಂಡಸರೇನಾದ್ರು ಬಂದ್ಬಿಟ್ಟು ಗಂಡು ಮಕ್ಕಳು ಬಂದ್ಬಿಟ್ಟು ಇದು ಮೂಲ ನಕ್ಷತ್ರ ಬೇಡ ಅಂದ್ರೆ, ಖಂಡಿತವಾಗಿ ಅವ್ರ ಮುಂದಕ್ಕೆ ಅವರೇ ಬಂದ್ರೆ ಅವ್ರಿಗೆ ಕೊಡಬೇಡಿ. ಬಹುಶಃ ಕಲ್ಪನಾ ಚಾವ್ಲಾ ಅಂತವರ ತಾಯಿ ತಂದೆಯರು ನಕ್ಷತ್ರ ಜಾತಕ ನೋಡಿದಿದ್ರೆ ಇವತ್ತು ಆ ಹೆಣ್ಣುಮಗಳು ದೇಶಾದ್ಯಂತ ಹೆಸರು ಮಾಡ್ತಲೇ ಇರಲಿಲ್ಲ. ಮದುವೆ ಮಾಡಿ ಮಕ್ಕಳನ್ನ ಮೂಲೆ ಸೇರಿಸ್ಬೇಕು ಅನ್ನೋರಿದ್ರೆ ಮಾತ್ರ ಇದ್ರ ಬಗ್ಗೆ ಹೆಚ್ಚು
ಒತ್ತಡವನ್ನು ಕೊಡ್ತಾ ಹೋಗಿ, ಇಲ್ಲ ನಮ್ಮ ಮಕ್ಕಳು ಎಲ್ಲವನ್ನು ಮೀರಿ ಆಕಾಶವನ್ನು ಮುಟ್ಟಬೇಕು ಅನ್ನೋವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಮಿಕ್ಕದನ್ನ ನಾವು ಅಷ್ಟು ತಲೆ ಕೆಡಿಸ್ಕೊಳ್ದೆ ಇರೋದು ಒಳ್ಳೇದಲ್ವಾ? ಆಕ್ಚುಲಾಗಿ ಮೂಲ ನಕ್ಷತ್ರದವರು ಅದೃಷ್ಟ ಮಾಡಿರ್ತಾರೆ. ಯಾಕೆ ಗೊತ್ತಾ, ಮೂಲ ನಕ್ಷತ್ರ ಹುಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಮೊದಲನೇ ಪಾದದಲ್ಲೇ ಹುಟ್ಟಿದ್ರು ಅವ್ರ ಕೇತು ದಶ ಇರುತ್ತೆ, ಆಮೇಲೆ ಶುಕ್ರ ದಶೆ ಅಂತ ಶುರು ಆಗತ್ತೆ. ಸೊ 7 ಇಯರ್ಸ್ 27 ಇಯರ್ಸ್ ಶುಕ್ರದಶೆ, ಆ ಟೈಮಲ್ಲಿ ತನ್ನ ಮದುವೆ ಆಗೋದು. ಸೊ ಆ ಟೈಮಲ್ಲಿ ಮದುವೆ ಆದಾಗ ಏನಾಗುತ್ತೆ ಅಂದ್ರೆ ಶುಕ್ರ ಸಾಧನ ಒಳ್ಳೆ ಸ್ಥಾನದಲ್ಲಿ ಇದ್ರೆ ಪ್ರಾಸ್ಪರಿಟಿ ಬರುತ್ತೆ, ಒಳ್ಳೆತನ ಬರುತ್ತೆ. ಅದಕ್ಕೆ ಆಕ್ಚುಲಿ ಮೂಲ ನಕ್ಷತ್ರದ ಮದುವೆ ಆದ್ರೆ ಇನ್ನು ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊರತು ಈ ತರ ತಪ್ಪು ಕಲ್ಪನೆ ಇಟ್ಟು ಬಹಳ ದೊಡ್ಡ ತಪ್ಪು. ಯಾವ ನಕ್ಷತ್ರ ಆದ್ರೂ ಯಾವ ರಾಶಿ ಆದ್ರೂ ಭಗವಂತ ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾನೆ, ಅದನ್ನ ಒಳ್ಳೆ ತರದಲ್ಲಿ ತಗೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡೋದು ಉತ್ತಮ ಅಲ್ವಾ ಗುರುಗಳೇ? ಗುರುಗಳೇ, ನಾವು ತಿಳಿಯದೆ ಎಷ್ಟೋ ಜನರನ್ನ ಅವಮಾನ ಮಾಡಿರ್ತೀವಿ ಅಥವಾ ನೋವು ಮಾಡಿರ್ತೀವಿ ಈ ನಕ್ಷತ್ರ ರಾಶಿ ಅಂತೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಬಂದು ಅದ್ರ ಬಗ್ಗೆ ಒಂದು ಒಳ್ಳೆ ಕ್ಲಾರಿಟಿಯನ್ನು ಕೊಟ್ರಿ. ಇನ್ನು ಮುಂದೆ ಆದರೂ ಆ ರೀತಿ ಜನ ಯೋಚನೆ ಮಾಡೋದನ್ನು ಬಿಡ್ತಾರೆ ಅಂತ ಭಾವಿಸ್ತಾ ನೀವು ಕೊಟ್ಟಿರುವಂಥ ಸಂದೇಶದ ಮೂಲಕ ಎಲ್ಲರಿಗೂ ಒಂದು ಒಳ್ಳೆ ದಾರಿ ಕಾಣುತ್ತೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೇವೆ ಗುರುಗಳೇ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಇವತ್ತಿನ ಇಷ್ಟು ಮಾಹಿತಿಗಳಿಗಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಾವು ಅಂದ್ಕೊಂಡಿದ್ದಂತಹ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಎಲ್ಲದರಲ್ಲಿಯೂ ಕೂಡ ಏನಾದರೂ ಒಂದು ನಮಗೆ ಉಪಯೋಗ ಆಗುವಂಥ ವಿಚಾರಗಳು ಇದ್ದೇ ಇರುತ್ತೆ ಅನ್ನೋ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಇಷ್ಟನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸೋಣ, ಮತ್ತೆ ಭೇಟಿಯಾಗೋಣ ಮುಂದಿನ ಬ್ರಹ್ಮಲಿಖಿತಂ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೊಸ ಮಾಹಿತಿ ಹಾಗೂ ಸುದ್ದಿಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.